ನಾಯಿ. ಹಾಯ್ ಲಕ್ಷ್ಮಣ್, ಎಲ್ಲಿ ಹೊರಟ್ರಿ ಇಷ್ಟೊತ್ತಲ್ಲಿ? ಅದೇ ನಾಯಕ್, ಇವತ್ತು ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಇದೆ, ಕೆಲಸ ಮುಗಿಯೋದು 12 ಗಂಟೆ ಆಗ್ಬಿಡುತ್ತೆ. ಯಾಕೆ ರಿಸ್ಕ್ ತಗೋತೀರಿ? ಇಷ್ಟೊತ್ತಲ್ಲೆಲ್ಲ ಓಡಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ಏನು ಮಾಡೋದು, ಪ್ರೊಫೆಷನ್ನೇ ಆಗಿದೆ. ಪ್ರಾಜೆಕ್ಟು ಕೈ ತಪ್ಪೋಗುತ್ತೆ ಮೀಟಿಂಗ್ ಹೋಗಿಲ್ಲ ಅಂದರೆ. ಸಿಕ್ಕಿರೋ ಅವಕಾಶ ಬಿಡೋಕ್ಕಾಗಲ್ಲ ಅಲ್ವಾ? ಸವಿ ಮನೇಲಿ ಒಬ್ಬಳೇ ಇದ್ದಾಳ? ಹಾಂ, ನಿಮ್ಗೆ ಹೇಳೋದು ಮರ್ತೋದೆ, ಇವತ್ತು ಸವಿ ನಿಮ್ಮನೇಲೇ ಇರಲಿ, ನಾನು ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ. ಆಯಿತು. ಹಲೋ ಸರ್. ಇವತ್ತು ಒಳ್ಳೆ ಟೈಮು, ಲಕ್ಷ್ಮಣನಿಗೆ ಪ್ರೊಡ್ಯೂಸರ್ ಮನೆಯಲ್ಲಿ ಮೀಟಿಂಗ್ ಮುಗಿಯೋದು 12:30 ಆಗುತ್ತೆ. ನೀನು ಪ್ರೊಡ್ಯೂಸರ್ ಮನೆ ಹತ್ರನೇ ಇದ್ದು ಫಾಲೋ ಮಾಡು, ಇವತ್ತು ಸರಿಯಾಗಿದೆ ಟೈಮು. 12:30 ಮೇಲೆ ಜನಸಂಚಾರ ಕಡಿಮೆ ಇರುತ್ತೆ, ಇವತ್ತು ಮಿಸ್ ಆಗಬಾರ್ದು. ಹೇಳ್ತಾ ಇದ್ದೀನಿ ಕೇಳು, ಫಿನಿಶ್ ಆಗಲೇಬೇಕು. ಸರಿ ಸರ್. ಏಯ್ ಹತ್ರ ಗಾಡಿ. ಯಾವಾಗ್ಲೂ ಭಯ ಪಡ್ತಿದ್ರು ಅವ್ರು, ನಮ್ ಮುಗಿಸ್ಬಿಡ್ತಾರೆ, ಕೊಂದ್ಬಿಡ್ತಾರೆ ಅಂತ. ಆದ್ರೂ ಅದ್ ನಿಜ ಆಗೋಯ್ತು. ಅವ್ರಿಗೆ ಅವ್ರ ಪ್ರಾಣ ಹೋಗುತ್ತೆ ಅಂತ ಚಿಂತೆ ಇರ್ಲಿಲ್ಲ, ನಾನು ಒಂಟಿ ಆಗ್ತೀನಿ ಅಂತ ಅದೇ ದೊಡ್ಡ ಚಿಂತೆ. ನಿಮ್ ಭಾವ ಹೇಳ್ದಾಗೆ ಆ ಹೈದ್ರಾಬಾದ್ ಸೈಟ್ನ ಮಾರ್ಬಿಡ್ಬೇಕಾಗಿತ್ತು ಕಣೆ. ಲಕ್ಷ್ಮಣ್ ನನ್ನ ಸ್ವಂತ ತಮ್ಮ ಇದ್ದಾಗಿದ್ದ. ಇನ್ಫ್ಯಾಕ್ಟ್ ಒಂದು ವಾರದ ಹಿಂದೆ ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದ, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಸವಿ ಒಂಟಿ ಆಗಿಬಿಡ್ತಾಳೆ, ಅವಳನ್ನು ಒಂಟಿ ಆಗಿ ಬಿಡಬೇಡಿ, ನೀವೇ ನೋಡ್ಕೊಳ್ಳಿ, ನಿಮ್ಮನೆಯಲ್ಲೇ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದ. ಇದನ್ನು ನಾನು ನಿಮ್ಮ ಯಾರ ಹತ್ರ ಹೇಳಿರಲಿಲ್ಲ, ಈಗ ಹೇಳಿದೆ. ಅವನನ್ನಂತೂ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ, ಆದರೆ ಅವನು ಕೊಟ್ಟ ಮಾತನ್ನಾದರೂ ಉಳಿಸ್ಕೊಳ್ಳೇಬೇಕು. 9 ತಾರೀಕು ಒಳ್ಳೆ ದಿನ, ನೀನು ಅವತ್ತೇ ನಮ್ಮ ಮನೆಗೆ ಬಂದ್ಬಿಡು. ಸಾಕು ಈ ಕಷ್ಟ ಎಲ್ಲ ನಿನಗೆ, ಯಾವುದು ಆಗಬಾರ್ದಿತ್ತೋ ಅದೇ ಆಗೋಯ್ತು. ನಂದು ಕರ್ಚಿಫ್ ತೊಂಬ, ಟೆರೆಸ್ ಮೇಲೆ ಒಣಗಾಕಿದ್ದೀನಿ, ತರ್ತೀನಿ ತೊಂಬ. ಸವಿ ನೋಡು, ನಿನಗೆ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳು, ಸಂಕೋಚ ಪಟ್ಕೋಬೇಡ, ಅಳ್ಬೇಡ. ರೀ ರೀ, ಅಪ್ಪ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಏನು ವಿಷಯ? ಅದೇ ಸವಿತಾ ವಿಷಯ. ಏನು ಸವಿತಾ ವಿಷಯ? ಏನು ಸವಿತಾ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ಏನು ಮಾಡಬೇಕು ಅಂದರೆ ಏನು ಮಾಡಬೇಕಂತೆ? ಇನ್ನೊಂದು ಮದುವೆನೋ ಅಥವಾ ಕೆಲಸನೋ? ಏನು ತಲೆ ಕೆಟ್ಟಿದೆಯಾ ನಿನಗೆ? ಅವಳಿಗೆ ಇನ್ನೊಂದು ಮದುವೆ ಮಾಡಿ ಇನ್ನೊಂದು ನರಕಕ್ಕೆ ಕಳಿಸ್ಬೇಕು ಅಂತಾನಾ? ನೋಡು, ಈ ಪರಿಸ್ಥಿತಿನಲ್ಲಿ ಅವಳಿಗೆ ಇನ್ನೊಂದು ಮದುವೆ ಮಾಡಿದ್ರೆ ಅವಳನ್ನ ಹೇಗೆ ನೋಡ್ತಾರೆ ಗೊತ್ತಾ ಈ ಗಂಡಂದ್ರು? ಹಾಗಂತ ಸವಿತಾ ಜೀವನ ಪೂರ್ತಿ? ಏನು ಜೀವನ ಪೂರ್ತಿ? ಅವಳು ನಿನ್ನ ತಂಗಿ, ಅವಳು ನಿನ್ನ ಜೊತೆ ಇದ್ರೆ ನಿನಗೆ ಭಾರ ಆಗತ್ತಾ? ನೋಡು, ಲಕ್ಷ್ಮಣ್ ನನ್ನ ಹತ್ರ ಮಾತು ತಗೊಂಡಿದ್ದಾರೆ, ಅವಳು ನಮ್ಮ ಜೊತೆನೇ ಇರಬೇಕು ಅಂತಂದ್ಬಿಟ್ಟು, ಅವಳನ್ನ ನಾನೇ ನೋಡ್ಕೋಬೇಕು ಅಂತ ಮಾತು ತಗೊಂಡಿದ್ದಾರೆ. ನನಗೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ, ಅವಳು ನಮ್ಮ ಮನೆಯಲ್ಲೇ ಇರ್ತಾಳೆ. ನೀನು ಹೋಗಿ ಕೆಲಸ ನೋಡು, ನನಗೆ ಬುದ್ಧಿವಾದ ಹೇಳಕ್ಕೆ ಬರಬೇಡ. ಬನ್ನಿ ಸರ್, ಕೂತ್ಕೊಳ್ಳಿ. ಏನು ವಿಷಯ ಸರ್ ಬಂದಿದ್ದು? ಕಾಫಿ ತಗೋತಿರೋ ಟೀ ತಗೋತಿರೋ? ಇಳೆ ಇನ್ಸ್ಪೆಕ್ಟರ್, ಕಾಫಿ ಸರ್ಸು? ಇಲ್ಲ, ಕಾಫಿ ಏನು ಬೇಡ. ನಾಯಕ್ ಅವರೇ. ಸರ್, ಈ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿದೆಯಾ? ಯಾರಿವ್ ಸರ್? ನನಗೆ ಗೊತ್ತಿಲ್ಲ. ನಿಜ ಹೇಳಿ, ನಿಜವಾಗ್ಲೂ ಈತ ಯಾರು ಅಂತ ಗೊತ್ತಿಲ್ವಾ ನಿಮಗೆ? ಸರ್, ದೇವರಾಣಿಗೂ ಗೊತ್ತಿಲ್ಲ ಸರ್. ಯಾಕೆ ಸರ್, ಏನಾದರೂ ಕ್ಲೂ ಸಿಕ್ತಾ? ಸರ್,
ನನ್ನ ಶಟ್ಕನ್ನಂತೂ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ನು ಸಾವುಗಾದ್ರೂ ನ್ಯಾಯ ಕೊಡಿಸ್ಬೇಕು ಸರ್. ಅದೇ ನ್ಯಾಯ ಕೊಡಿಸ್ಬೇಕು ಅಂತಲೇ ಈ ಎನ್ಕ್ವೈರಿ ಮಾಡ್ತಾ ಇರೋದು. ನಿಜ ಹೇಳಿ. ರೀ ಸಾನ್ವಿ ಓದ್ಕೋತಾಳೆ, ಚೂರು ವಾಲ್ಯೂಮ್ ಕಮ್ಮಿ ಇಟ್ಕೋತೀರಾ? ಏ ಅವಳು ಓದ್ ಏನೇ ಆಗ್ಬೇಕಾಗಿದೆ? ನೀನು ಎಮ್ ಎ ಮಾಡ್ದೆ ತಾನೆ, ಏನು ಪ್ರಯೋಜನ? ಅಡುಗೆ ಮಾಡ್ಕೊಂಡಿಲ್ವಾ? ನಾಳೆ ಮದುವೆ ಆದ್ಮೇಲೆ ಅವಳು ಅದನ್ನೇ ತಾನೆ ಮಾಡಬೇಕಾಗಿರೋದು. ಕತೆ ಎಲ್ಲ ಸಾಕು, ಬೇಗ ಬಡಿಸು. ಅಮ್ಮ ಬನ್ನಿ ಊಟ ಮಾಡ. ನೋಡಿ ಇದೆಲ್ಲ ಚೆನ್ನಾಗಿರಲ್ಲ. ನಾನು ಈ ದೌರ್ಜನ್ಯನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ. ಏನೇ ಏನು ಮಾಡ್ತೀಯ? ದೊಡ್ಡ ರೈಟ್ ಅಲ್ವಾ ನೀನು? ರೆವಲ್ಯೂಷನ್ ರೈಟ್ ಅಲ್ವಾ ನೀನು? ಅಪ್ಪ ಅಮ್ಮಂಗೆ ಹೊಡಿಬೇಡ ಪ್ಲೀಸ್. ಏನೇ ನೀನು ಎದುರು ಮಾತಾಡೋದು ಕಲಿತಾ ಇದೆಯಾ? ಸಾಯಿಸ್ಬಿಡ್ತೇನೆ ರೀ. ನಿಮ್ ಕೈ ಮುಗಿತೀನಿ. ದಯವಿಟ್ಟು ಅವಳಿಗೇನು ಮಾಡಬೇಡಿ. ಅವಳು ನಿಮ್ ಮಗಳು, ಅಷ್ಟಾದ್ರೂ ಅಕ್ಕರೆ ಬೇಡ್ವಾ? ಏಯ್ ನಾವು ಅವತ್ತೇ ಹೇಳಿರ್ಲಿಲ್ವಾ ತೆಗೆಸ್ಬಿಡು ಅಂತ? ನಮಗೆ ಗಂಡ್ ಮಗು ಬೇಕಿತ್ತು. ಅತ್ತೆ ನೀವು ಒಬ್ಬ ಹೆಣ್ಣಾಗಿ ಹೀಗೆ ಮಾತಾಡ್ತಿರಲ್ಲ. ಏಯ್ ನಮ್ಮ ಅಮ್ಮಂಗೆ ತಿರುಗಿ ಮಾತಾಡ್ತೀನಿ. ನಿನ್ ರಾಸಲೀಲೆಲ್ಲ ನೋಡ್ಕೊಂಡು ಸುಮ್ಮನಿದ್ದೀನಲ್ಲ, ಅದಕ್ಕೆ ಖುಷಿ ಬಿಡು. ನನ್ನ ಜಾಗದಲ್ಲಿ ಬೇರೆ ಯಾವನೇ ಇದ್ದಿದ್ರು ಇಷ್ಟೊತ್ತಿಗೆ ಕತ್ತಿರ ಆಚೆ ನೂಕಿರ್ತಿದ್ರು. ನೀನು ನಿನ್ನ ಮಗಳು ಈ ಮನೇಲಿ ಇರಬೇಕು ಅಂದ್ರೆ ತೆಪ್ಪ ಬಿದ್ದರು. ಅನ್ಬಿಲೀವಬಲ್, ಯಾವ ಕಾಲದಲ್ಲೇ ಬದುಕ್ತಾ ಇದೀಯ ನೀನು? ಡೊಮೆಸ್ಟಿಕ್ ವಯಲೆನ್ಸ್ ಅಂಡ್ ನೀನು ನಮ್ಮ ಕಾಲೇಜ್ ಡೇಸ್ನ ರೆಬಲ್ ರೈಟರ್, ನೀನು ಈಗ ನೀನೇ ಥರ ನೋವು ಅನುಭವಿಸ್ಕೊಳ್ತಾ ಬದುಕ್ತಾ ಇದೀಯಾ? ವಾರಿಜಾ, ಕಲ್ಪನೆನೇ ಬೇರೆ ವಾಸ್ತವನೇ ಬೇರೆ. ನೀನು ಹಾಗನ್ಕೋತಾ ಇದೀಯಾ ಅಷ್ಟೇ, ನಿನ್ಗೇನು ಕಮ್ಮಿ ಆಗಿದೆ? ಏನು ಮಾಡಲಿ ವಾರಿಜಾ, ನಾನು ಎಲ್ಲದನ್ನು ಸುಮ್ಮನೆ ಸಹಿಸ್ಕೊಂಡಿದ್ದೀನಿ ಅಂತಲ್ಲ. ವಾಯ್ಸ್ ರೇಸ್ ಮಾಡಿದರೆ ಸಾಕು, ಏಟುಗಳು ಬೀಳುತ್ತವೆ. ತಿರುಗಿಸಿ ಹೆರಡು ಬಿಡು ಅವ್ರಿಗೆ, ಪೊಲೀಸ್ ಕಂಪ್ಲೇಂಟ್ ಮಾಡು ನನ್ನ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ. ಸಾನ್ವಿ ಇದ್ದಾಳೆ ವಾರಿಜಾ, ನಾನು ಒಬ್ಬಳೇ ಆಗಿದ್ದರೆ ಪರಿಸ್ಥಿತಿ ಬೇರೆ ಆಗಿರ್ತಿತ್ತು. ಏನಾದರೂ ಮಾಡ್ಕೊಳ್ಳಿ ಅಂತ ಧೈರ್ಯ ಮಾಡ್ತಿದ್ದೆ. ನಾನು ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು ಸಾನ್ವಿಗೆ ಏನು ಮಾಡಿಬಿಡ್ತಾರೋ ಅಂತ ಎದೆ ಬಡ್ಕೋತಾ ಇರುತ್ತೆ. ಆ ಹೆಣ್ಮಗು ಬೇಡ ಅವರಿಗೆ, ನಿರ್ದಾಕ್ಷಿಣ್ಯವಾಗಿ ಏನು ಬೇಕಾದರೂ ಮಾಡೋಕ್ಕೆ ಹೇಸಲ್ಲ. ಹೋಗ್ಲಿ, ಅವಳನ್ನ ಅಮ್ಮನ ಮನೇಲಿ ಬಿಡೋಣ ಅಂತಂದ್ರೆ ಅಣ್ಣ ಅವಳು ತಾಳ ಕುಣಿತಾ ಇರ್ತಾನೆ. ಬೋರ್ಡಿಂಗ್ ಸ್ಕೂಲ್ಗೆ ಹಾಕು ಅವಳನ್ನ. ನಾನು ಇದನ್ನೆಲ್ಲ ಯೋಚನೆ ಮಾಡಿಲ್ಲ ಅನ್ಕೊಂಡೆ ವಾರಿಜಾ. ಜಾಯಿಂಟ್ ಅಕೌಂಟ್ ಆದರೂ ನನಗೆ ಆಕ್ಸೆಸ್ ಇಲ್ದಿರೋ ಹಾಗೆ ಮಾಡಿಟ್ಟಿದ್ದಾರೆ. ನನ್ನ ದುಡಿಮೆ ಕಮ್ಮಿನೇ, ಆದರೆ ಅದು ಜಾಯಿಂಟ್ ಅಕೌಂಟಲ್ಲೇ ಇದೆ. ಇವ್ರನ್ನೆಲ್ಲ ನಂಬಿ ಅವ್ರು ಹೇಳಿದನ್ನೆಲ್ಲ ಮಾಡಿಬಿಟ್ಟೆ. ಈಗಲೂ ಎಲ್ಲದನ್ನು ಬಿಟ್ಟು ಹೊರಗೆ ಬಂದ್ಬಿಡೋಣ ಅನ್ಸುತ್ತೆ, ಆದರೆ ಏನು ಮಾಡಲಿ, ಕೈಯಲ್ಲಿ ದುಡ್ಡೇ ಇಲ್ಲ. ನಾನು ಬರೆದಿರೋ ಪುಸ್ತಕಗಳು ಹೆಸರು ಕೊಡ್ತು, ಆದರೆ ಸೇಲ್ಸ್? ಇದನ್ನೆಲ್ಲ ನಂಬ್ಕೊಂಡು ಹೇಗೆ ಜೀವನ ಮಾಡೋದು ಅಂತ ಭಯ ಆಗುತ್ತೆ. ದುಡ್ಡಿನ ಇನ್ಸೆಕ್ಯೂರಿಟಿ, ಮಗಳ ಬಗ್ಗೆ ಇನ್ಸೆಕ್ಯೂರಿಟಿ, ಅಷ್ಟು ಸುಲಭ ಅಲ್ಲ ವಾರಿಜಾ ಇದರಿಂದೆಲ್ಲ ಹೊರಗೆ ಬರೋದು. ಹೀಗೆ ಮುಂದುವರೆದ್ರೆ ನಿನ್ಗೆ ಅಪಾಯ ತಪ್ಪಿದ್ದಲ್ಲ, ಬೇರೆ ಏನಾದರೂ ಯೋಚನೆ ಮಾಡು. ಸುಮತಿ ಒಬ್ಳು ಲೇಖಕಿ, ಇದುವರೆಗೂ ಸುಮಾರು 5 ಪುಸ್ತಕಗಳನ್ನ ಆಕೆ ಪ್ರಕಟಣೆ ಮಾಡಿದ್ಲು. ತನ್ನ ಕಥೆಗಳಲ್ಲಿ ಹೆಣ್ಣಿನ ದೌರ್ಜನ್ಯದ ವಿರುದ್ಧ ಸಿಡಿದು ಬೀಳೋ ಅಂತಹ ಹೆಣ್ಣಿನ ಪಾತ್ರಗಳನ್ನ ಆಕೆ ಸೃಷ್ಟಿಸ್ತಿದ್ಲು. ಆದರೆ ವಾಸ್ತವದಲ್ಲಿ ತನ್ನ ಮನೆಯಲ್ಲೇ ತನ್ನ ವಿರುದ್ಧವಾಗಿ ದೌರ್ಜನ್ಯ ನಡೀತಿದ್ರು, ಏನೂ ಮಾಡೋಕ್ಕಾಗದೇ ಇರೋವಂತಹ ಅಸಹಾಯಕತೆಯಲ್ಲಿ ಆಕೆ ಇದ್ಲು. ಇದೆಲ್ಲದರಿಂದ ಮುಕ್ತಿ ಬೇಕು, ಖಂಡಿತ. ಸುಮತಿನೂ ಆ ಮುಕ್ತಿಗಾಗಿ ಕಾಯ್ತಾ ಇದ್ಲು. ಸುಮತಿ ಜೀವನದಲ್ಲೂ ತುಂಬ ಒಳ್ಳೆ ದಿನಗಳು ಬರುವಂತಹ ಒಂದು ಸೂಚನೆ ಬಂತು.